ಕೊನೆಗೂ ಈಗ ಹಾಸನ ಪ್ರಕರಣದಲ್ಲಿ ರೇವಣ್ಣವರು ಅರೆಸ್ಟ್ ಆಗಿದ್ದಾರೆ. ಅದನ್ನ ಮೊದಲೇ ಹೇಳಿದ್ದೀನಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ಎಸ್ ಐ ಟಿ ಈಗಾಗಲೇ ಕೂತಿದೆ. ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು. ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಮತ್ತು ಕಾನೂನುಗಳಿವೆ, ಕಾನೂನು ಪದ್ಧತಿ ಪ್ರಕಾರನೇ ಅರೆಸ್ಟು ಮಾಡ್ತಾರೆ, ಬೇಲು ಮಾಡ್ತಾರೆ, ಇವೆಲ್ಲನೂ ಕೂಡ ಇರ್ತದೆ. ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ, ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್. ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು, ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀನ ಕೆಲಸ, ಅವರಿಗೂ ಬುದ್ಧಿ ಬರಬೇಕು ಇನ್ಮೇಲೆ ಇಂಥದ್ದು ನಾವು ಮಾಡಬಾರ್ದು ಅಂತಕ್ಕಂಥದ್ದು. ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ, ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ. ಈಗ ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ? ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ, ಮಾಡೋದು ನಾವು ಹೇಳಿದ್ದೇವೆ. ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ. ಅಂದ್ರೆ ಅವ್ರ ಸರ್ಕಾರ ಇತ್ತು, ಇವ್ರ ಸರ್ಕಾರ ಇತ್ತು, ಈಗ ಬೇರೆ ವಿಚಾರ. ರಾಜಕೀಯ ಮಾಡೋದ್ ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ, ಮತ್ತು ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು. ಪ್ರಜ್ವಲ್ ಇರಲಿ, ಅದು ಅವ್ರ ಬಗ್ಗೆ ನಾ ಮಾತಾಡೋದು. ಐ ಕ್ಯಾನ್ ಸ್ಪೀಕ್ ಸಂಬಡಿ ಯಾರು ಸ್ವಲ್ಪ ಇವರು ಸರಿ. ರಾಜ್ಯದಲ್ಲಿ ಸರಿ, ಈಗ ರಾಜ್ಯದಲ್ಲೂ ಕೂಡ ಈಗ 7ನೇ ತಾರೀಕು ಮತದಾನ ಇದೆ. ಯಾವ ರೀತಿ ಸದ್ಯಕ್ಕೆ ತಾವು ಕೂಡ ಓಡಾಡ್ತೀರಿ? ನೀವು ಹೆಂಗೆ ಓಟ್ ಹಾಕ್ತೀರಿ ಹಂಗೆ ಬರ್ತದೆ. ಅಲ್ಲ, ನಾವು ವಿಶೇಷ ಕಲಬುರಗಿಯಲ್ಲಿ ಜಾಸ್ತಿ ನೀವೇ ಹಾಕಲ್ಲ. ಅಲ್ಲಿಗೆ ಚೆನ್ನಾಗಿದೆ ಈಗ ಎಲ್ಲ ಕಡೆ ಎಲ್ಲ ರಾಜ್ಯ